ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ರಾಕ್ಸ್. ಇವತ್ತು ನಾವು 42ನೇ ದಿವಸದ ಬೀಸ್ಟ್ ವರ್ಸಸ್ ವಿಕ್ರಮ್ ಫಿಲ್ಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡಲಿಕ್ಕೆ ಹೊರಟಿದ್ದೇವೆ. ಅದೇ ರೀತಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದಾರೆ ಆ ರೆಡ್ ಕಲರ್ ಬಟನ್ ಅನ್ನು ಓದಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಅದೇ ರೀತಿ ಫಸ್ಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡಲಿ ಹೊರಟಿರೋದು ಬೀಸ್ಟ್ ಫಿಲ್ಮ್ ಬಗ್ಗೆ. ಅದೇ ರೀತಿ ಇದರ ಬಜೆಟ್ ಬಂದು 150 CR ಆಗಿದ್ದು, ಆಂಧ್ರ ಪ್ರದೇಶದಲ್ಲಿ ಈ ಫಿಲ್ಮ್ 25.3 CR ಅನ್ನು ಕಲೆಕ್ಷನ್ ಮಾಡಿದ್ದು, ಕರ್ನಾಟಕದಲ್ಲಿ ಈ ಫಿಲ್ಮ್ 18.9 CR ಅನ್ನು ಕಲೆಕ್ಷನ್ ಮಾಡಿದೆ, ಹಾಗೆ ಕೇರಳದಲ್ಲಿ 16.3 CR ಅನ್ನು ಕಲೆಕ್ಷನ್ ಮಾಡಿದ್ದು, ನಾರ್ತ್ ಇಂಡಿಯಾದಲ್ಲಿ 10.9 CR ಅನ್ನು ಕಲೆಕ್ಷನ್ ಮಾಡಿದೆ, ತಮಿಳುನಾಡಲ್ಲಿ ಈ ಫಿಲ್ಮ್ 133.3 CR ಅನ್ನು ಕಲೆಕ್ಷನ್ ಮಾಡಿದ್ದು. ಈ ಟೋಟಲ್ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 42ನೇ ದಿವಸಕ್ಕೆ 194.9 CR ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 76.7 CR ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ವರ್ಲ್ಡ್ ವೈಡ್ ಟೋಟಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 42ನೇ ದಿವಸಕ್ಕೆ ಬೆಸ್ಟ್ ಫಿಲ್ಮ್ ಇದ್ದು 264.31 CR ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಇನ್ನೊಂದು ಅತ್ಯುತ್ತಮ ಫಿಲ್ಮ್ ಅಂದರೆ ಅದು ವಿಕ್ರಮ್ ಅಂತ ಹೇಳ್ಬೋದು. ಅದೇ ರೀತಿ 42ನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ತಮಿಳುನಾಡಲ್ಲಿ ಈ ಫಿಲ್ಮ್ 205.1 CR ಅನ್ನು ಕಲೆಕ್ಷನ್ ಮಾಡಿದ್ದು, ಕೇರಳದಲ್ಲಿ 43.6 CR ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಕರ್ನಾಟಕದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 42ನೇ ದಿವಸಕ್ಕೆ 45.4 CR ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ ಈ ಫಿಲ್ಮ್ 49.2 CR ಅನ್ನು ಕಲೆಕ್ಷನ್ ಮಾಡಿದ್ದು, ನಾರ್ತ್ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 28.01 CR ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 42ನೇ ದಿವಸಕ್ಕೆ 367.7 CR ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 128.5 CR ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 490.1 CR ಅನ್ನು ಕಲೆಕ್ಷನ್ ಮಾಡಿ ಅದ್ಭುತವಾಗಿ ಮುನ್ನುಗ್ಗುತ್ತಿದೆ ಅಂತ ಹೇಳ್ಬೋದು. ಅದೇ ರೀತಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಆ ರೆಡ್ ಕಲರ್ ಬಟನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ